ಬಾಲಕಿ ಮೇಲಿನ ಅತ್ಯಾಚಾರ ಹಾಗೂ ಕೊಲೆಯನ್ನ ಖಂಡಿಸಿ ಇಂದು ಬೀದರ್ ಬಂದ್ ಮಾಡಲಾಗಿದೆ. ಎಬಿವಿಪಿ ಎಸ್ಎಫ್ಐ ಸೇರಿದಂತೆ ವಿವಿಧ ಹಿಂದೂಪರ ಸಂಘಟನೆಗಳಿಂದ ಬಂದ್ ಇವತ್ತು ಬೀದರ್ನಲ್ಲಿ. ಬಂದ್ ವೇಳೆ ಪ್ರತಿಭಟನೆ ನಿಯಂತ್ರಿಸೋದಕ್ಕೆ ಪೊಲೀಸರು ಲಾಠಿ ಬೀಸಿದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ರಿ ಯಾವ ರೀತಿ ಪರಿಸ್ಥಿತಿ ಇದೆ ಬೀದರ್ನಲ್ಲಿ ಅಂತ. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಅಲ್ಲಿ ಸೇರಿದ್ದಂತಹ ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಲಾಠಿ ಪ್ರಹಾರವನ್ನ ಕೂಡ ನಡೆಸಿದ್ದಾರೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾ ಪೊಲೀಸರು ಅಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಿದ್ದಾರೆ. ಒಟ್ಟಿನಲ್ಲಿ ಬೀದರ್ನಲ್ಲಿ ಉದ್ವಿಗ್ನವಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಾಲಕಿ ಹತ್ಯೆ ಮತ್ತು ಅತ್ಯಾಚಾರವನ್ನು ಖಂಡಿಸಿ ಹಿಂದೂಪರ ಸಂಘಟನೆಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ನೀಡಿರುವಂತಹ ಬಂದ್ ಈ ಒಂದು ಉದ್ವಿಗ್ನ ಪರಿಸ್ಥಿತಿಯನ್ನ ಮುಟ್ಟಿದೆ. ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಲಾಗಿದೆ. ಒಟ್ಟಿನಲ್ಲಿ ಬೀದರ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಿದ್ದಾರೆ. ಪ್ರತಿಭಟನೆ ಅನ್ನೋದು ಹಿಂಸಾರೂಪಕ್ಕೆ ತಿರುಗತ್ತೆ. ಆ ಸಂದರ್ಭದಲ್ಲಿ ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವರಿಗೆ ಗಾಯಗಳು ಕೂಡ ಆಗಿದೆ. ಇನ್ನು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಸಂಸದ ಕೂಬಾ ಅವರಿಗೂ ಕೂಡ ಇದೇ ಸಂದರ್ಭದಲ್ಲಿ ಗಾಯಗಳಾಗಿದೆ. ಒಟ್ಟಿನಲ್ಲಿ ಪ್ರತಿಭಟನೆ ಅನ್ನೋದು ಈಗ ಉಗ್ರ ಸ್ವರೂಪವನ್ನ ಪಡೆದಿದೆ. ಇನ್ನು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಸಂಸದ ಭಗವಂತ ಕೂಬಾ ಅವರ ಜೊತೆ ನಮ್ಮ ಪ್ರತಿನಿಧಿ ನಿಂಗೇಶ್ ಮಾತಾಡಿದ್ದಾರೆ. ಈ ಪ್ರತಿಭಟನೆ ಕುರಿತಂತೆ ಏನ್ ಹೇಳಿದ್ದಾರೆ ಸಂಸದರು, ಬನ್ನಿ ನೋಡೋಣ. ಏನೊಂದು ವಿದ್ಯಾರ್ಥಿಯ ಅತ್ಯಾಚಾರ ಮತ್ತು ಹತ್ಯೆಯನ್ನು ಖಂಡಿಸಿ ಈಗ ಗೊತ್ತೇನದ ಅಂದರೆ ಬೀದರ್ನಲ್ಲಿ ಪ್ರತಿಭಟನೆಗಿಳಿದಿದ್ದರು ಹಿಂದೂಪರ ಹೋರಾಟಗಾರರು ಮತ್ತು ಬಿ ಜೆ ಪಿ ಕಾರ್ಯಕರ್ತರು. ಈ ವೇಳೆ ಏನದ ಅಂದರೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ. ಈ ವೇಳೆ ಸಂಸದ ಭಗವಂತ ಖೂಬಾ ಅವರಿಗೂ ಕಣ್ಣಿನ ಭಾಗದಲ್ಲಿ ಏನಂದರೆ ಗಾಯ ಆಗಿರುವಂಥದ್ದು. ಸ್ವಂತ ಅವರೇ ನಮ್ಮ ಜೊತೆಗಿದ್ದಾರೆ. ಈಗ ಸರ್ ಏನಾಯ್ತು ಈ ಘಟನೆ? ನೋಡಿ, ಸಂಪೂರ್ಣವಾಗಿ ಬೀದರು ಸ್ವ ಇಚ್ಛೆಯಿಂದ ಬಂದ್ ಮಾಡಲಾಗಿತ್ತು. ಅದ್ರ ಜೊತೆಯಲ್ಲಿ ಇಡೀ ಜಿಲ್ಲೆಯಿಂದ ನಮ್ಮ ಯುವಕರ ಶಾಂತಿ ರೀತಿಯಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಆ ಒಂದು ಮಧ್ಯದಲ್ಲಿ ಹೊರ ರಾಜ್ಯದ ಕೆಲವು ಕಿಡಿಗೇಡಿಗಳು ಬೀದರ್ನಲ್ಲಿ ಈ ಪ್ರತಿಭಟನೆಯಲ್ಲಿ ಗಲಾಟೆ ಮಾಡಲಿಕ್ಕೆ ಬಂದಿದ್ದಾರೆ ಅನ್ನೋಂಥ ಪೊಲೀಸರ ಕಡೆಯಿಂದನೇ ನನಗೆ ಮಾಹಿತಿ ಕೊಟ್ಟಿದ್ದರು. ಆದರೆ ನಾನು ಅವರನ್ನು ಒತ್ತಾಯ ಮಾಡಿದ್ದ ಮೊದಲು ಆ ಕಿಡಿಗೇಡಿಗಳನ್ನು ಬಂಧಿಸಿ ನಮ್ಮ ಹೋರಾಟ ಮತ್ತು ನಮ್ಮ ಪ್ರತಿಭಟನೆ ಶಾಂತಿಯುತವಾಗಿ ಬೃಹತ್ ಪ್ರಮಾಣದಲ್ಲಿ ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ಆ ಕಿಡಿಗೇಡಿಗಳನ್ನು ಬಂಧಿಸಿದ್ರಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಮಾಹಿತಿಯ ಕೊರತೆಯಿಂದ ವಿಫಲವಾಗಿದೆ. ಆ ಕಿಡಿಗೇಡಿಗಳು ಯಾರೋ ಒಬ್ಬರು ಕಲ್ಲನ್ನು ಎಸೆದ ಮೇಲೆ ಪೊಲೀಸರು ಸಂಪೂರ್ಣವಾಗಿ ನಮ್ಮ ಅಮಾಯಕ ಯುವಕರ ಮೇಲೆ ಲಾಠಿ ಚಾರ್ಜನ್ನು ಮಾಡಿ ಬಹಳಷ್ಟು ನಮ್ಮ ಯುವಕರ ಬೆರಳು ಹೋಗಿದೆ, ಕೈ ಮುರಿದೋಗಿದೆ, ಕಾಲನ್ನು ಮುರಿದೋಗಿದೆ, ಕೆಲವರು ತಲೆ ಒಡೆದೋಗಿದೆ. ಹೀಗಾಗಿ ಆ ಗಲಾಟೆಯಲ್ಲಿ ಕೂಡ ನನ್ನನ್ನು ಕೂಡ ಒಂದು ಸಣ್ಣ ಪ್ರಮಾಣದಲ್ಲಿ ಮುಖದ ಮೇಲೆ ಗಾಯ ಆಗಿದೆ. ಇಂತಹ ಒಂದು ಸರ್ಕಾರದ ವಿಫಲತೆ ಇಲ್ಲ ರಾಜ್ಯ ಸರ್ಕಾರದ ಒಂದು ಕುಮ್ಮುಖದಿಂದ ಇಂತಹ ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಿ ನಾವು ಮುಂದಿನ ದಿನಗಳಲ್ಲಿ ಆ ಒಂದು ವಿದ್ಯಾರ್ಥಿನಿ ಪೂಜಾ ಕೂಡ ನ್ಯಾಯ ಕೊಡಿಸ್ತೀವಿ. ಮತ್ತು ನಮ್ಮ ಯುವಕರ ಮೇಲೆ ಆದಂಥ ಲಾಠಿ ಚಾರ್ಜ್ ಆದಂಥ ಒಂದು ಘಟನೆಯನ್ನು ಕೂಡ ಅದರಲ್ಲಿ ನಾವು ನ್ಯಾಯವನ್ನು ಕೊಡಿಸ್ತೀವಿ. ಹೀಗಾಗಿ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ನೀತಿಗಳನ್ನು ನಾವು ಧಿಕ್ಕರಿಸ್ತೀವಿ. ಸರ್, ಎಲ್ಲ ಒಂದು ಕಡೆ ಹಿಂದೂಗಳಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ಲದಂತಾಗಿದೆ. ಸತತವಾಗಿ ಏನದಂದರೆ ದೌರ್ಜನ್ಯ ಮತ್ತು ಕೊಲೆ ಅದನ್ನು ನಡೀತಾನೆ ಇದಾವೆ. ನೀವೇನು ಹೇಳ್ತೀರಿ? ಕಳೆದ 4.75 ವರ್ಷಗಳಲ್ಲಿ ಹಿಂದೂ ಸಂಘಟನೆಗಳ ಸಕ್ರಿಯ ಕಾರ್ಯಕರ್ತನನ್ನು ಕೊಂದಿದ್ದಂಥ ನಾವು ರಾಜ್ಯನೇ ನಾವು ನೋಡಿದ್ದೀವಿ. ಈ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣದ ಮತ್ತು ಮತ ಬ್ಯಾಂಕ್ ರಾಜಕೀಯವನ್ನು ಮಾಡ್ತಾ ಇದೆ. ಇದನ್ನು ಇಡೀ 6.5 ಕೋಟಿ ನಮ್ಮ ಕನ್ನಡದ ಜನತೆಯನ್ನು ನೋಡಿದ್ದಾರೆ. ಹೀಗಾಗಿ ಇದನ್ನು ಕೂಡ ಅದೇ ಒಂದು ಪ್ರಕರಣದ ಜೊತೆಯಲ್ಲಿ ಹೋಲಿಸಬಹುದು ನಾವು. ಹೀಗಾಗಿ ರಾಜ್ಯ ಸರ್ಕಾರ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಪತನವಾಗುವಂಥ ಹಂತದಲ್ಲಿ ಬಂದಿದೆ. ಅದನ್ನು ಈ ರಾಜ್ಯದ ಜನತೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಮಾಡಬೇಕು, ಆಕ್ರೋಶವನ್ನು ವ್ಯಕ್ತಪಡಿಸಬೇಕು, ಅದು ಒಂದು ಮತಪೆಟ್ಟಿಗೆ ಮುಖಾಂತರ ಅವರು ಖಂಡಿತವಾಗಿ ಮಾಡ್ತಾರೆ. ಇಂತಹ ಸರ್ಕಾರ, ಇಂತಹ ಒಂದು ದಬ್ಬಾಳಿಕೆ
ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಇರಕೂಡದು ಮತ್ತು ನಾವೆಲ್ಲರೂ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವನ್ನು ಇಟ್ಟು ಪ್ರತಿಭಟನೆ ಮುಖಾಂತರ ನಾವು ಒಂದು ಬಂಧನ ಆಚರಿಸ್ತಾ ಇದ್ದೀವಿ. ಇಂತಹ ಒಂದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗಾಳಿಗೆ ತೂರಿ ನಮ್ಮ ಯುವ ಮಿತ್ರರ ಮೇಲೆ, ಅಮಾಯಕ ಮಿತ್ರರ ಮೇಲೆ ಒಂದು ಪೊಲೀಸ್ ದೌರ್ಜನ್ಯವನ್ನು ಖಂಡಿತವಾಗಿ ಇಡೀ ರಾಜ್ಯದಲ್ಲಿ ಇದನ್ನು ಖಂಡಿಸಲಾಗ್ತದೆ ಅಂತ ಹೇಳ್ತೇನೆ. ಸೊ ಇದು ಸಂಸದ ಭಗವಂತ ಖೂಬ ಅವರ ಮಾತು. ಈ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಏನೊಂದು ರಾಜ್ಯ ಸರ್ಕಾರದ ಒಂದು ಕೈವಾಡವಿದೆ, ಕೆಲ ಕಿಡಿಗೇಡಿಗಳ ಇದು ಕೃತ್ಯದಿಂದ ನಮ್ಮ ಮೇಲೆಲ್ಲ ಲಾಠಿ ಬೀಸಿದ್ದಾರೆ ಪೊಲೀಸರು ಅಂತ ಪೊಲೀಸರ ಒಂದು ಕೃತ್ಯಕ್ಕೆ ಖಂಡನೆ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಹನುಮಂತರಾಯ ಜೊತೆ ಲಿಂಗೇಶ್ ಮರ್ಕಲೆ, ಸುವರ್ಣ ನ್ಯೂಸ್, ಬೀದರ್.